मंगलूरु नगराभिवृद्धि प्राधिकार हागू कर्नाटक राज्य मालिन्य नियंत्रण मंडली जंटी आश्रयदल्ली नगर पडेलनल्लिरुव बैराडी केरे कामगारिय गुद्दली पूजे हागू ससि नेडुव कार्यक्रम के परिसर मत्तु जीवशास्त्र हागू प्रवासोद्यम सचिव सिपि योगेश्वर इंदु चालनेयन्नु नीडिदारे। ಬಳಿಕ ಮಾತನಾಡಿದ ಅವರು ಮಂಗಳೂರನ್ನ ಪ್ರವಾಸೋದ್ಯಮ ನಗರವನ್ನಾಗಿ ಮಾಡಲು ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಸಿದ್ಧವಾಗಿದೆ। ಅಭಿವೃದ್ಧಿ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಇಲಾಖೆ ಕೆಲವೊಂದು ಯೋಜನೆಗಳನ್ನು ರೂಪಿಸಿದೆ। ಶಾಸಕರಾದ ವೇದವ್ಯಾಸ್ ಕಾಂಪ್ರವರ ಜೊತೆಗೆ ಚರ್ಚೆಯನ್ನ ನಡೆಸಿದ್ದೇನೆ। ಮುಂದಿನ ದಿನಗಳಲ್ಲಿ ಮಂಗಳೂರನ್ನ ಪ್ರವಾಸೋದ್ಯಮ ನಗರವನ್ನಾಗಿ ಮಾಡಲು ನಾನು ಕೈಜೋಡಿಸುತ್ತೇನೆ ಎಂದರು। ಶಾಸಕ ವೇದವ್ಯಾಸ್ ಕಾಮತ್, ಮೂಡ ಅಧ್ಯಕ್ಷ ರವಿಶಂಕರ್ ಮಿಜಾರ್, मंगलूर मेयर दिवाकर पांडेश्वर, संतोष कुमार बोल्यार मोदलादवरु कार्यक्रम नल्ली पाल्गोंडरु। ಆದರೆ ಮಂಗಳೂರು ಅಂತ ಒಂದು ಬೃಹತ್ ನಗರದಲ್ಲಿ ಏನು ನಮ್ಮ ಹ್ಯೂಮನ್ ವೇಸ್ಟ್ ಅಂತ ಏನು ಹೇಳ್ತೀವಿ, ಬಹಳ ನಮ್ಮ ಎಲ್ಲಿ ಮನುಷ್ಯ ವಾಸಿಸ್ತಾನೋ ಅಲ್ಲಿ ಕಶ್ಮಲನು ಇರ್ತದೆ, ಅದನ್ನು ಶುದ್ಧೀಕರಣ ಮಾಡಿ ಒಂದು ಕೆರೆಯನ್ನು ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಪ್ರವಾಸೋದ್ಯಮದ ವತಿಯಿಂದ ನನಗನ್ಸುತ್ತೆ ಇಲ್ಲಿ ಬಂದು ಇಲ್ಲಿ ಸುತ್ತಮುತ್ತಲಿನ ನಾಗರಿಕ ಬಂಧುಗಳು ಹಿರಿಯರು ಮಕ್ಕಳು ಈ ಕೆರೆಯ ಒಂದು ಪರಿಸರವನ್ನು ಅನುಭವಿಸಬೇಕು, ಆ ನಿಟ್ಟಿನಲ್ಲಿ ನಾವು ಕೂಡ ಪ್ರವಾಸೋದ್ಯಮ ಇಲಾಖೆಯಿಂದ ಒಂದು 25 ಲಕ್ಷ ರೂಪಾಯಿಗಳನ್ನು ಈ ಪ್ರವಾಸೋದ್ಯಮಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಪರಿಕರಗಳನ್ನು ತಗೊಳ್ಳಿ। ಇನ್ನು ಮುಂದಿನ 2.5 ವರ್ಷ ಅವಧಿಯಲ್ಲಿ ರವಿಶಂಕರ್ ಮಿಜಾರ್ ಅವರ ಅಧ್ಯಕ್ಷತನದಲ್ಲಿ ಮೂಡದ ಕೆರೆ ಅಭಿವೃದ್ಧಿಯ ಏನು ಹಣವನ್ನು ವಿಶೇಷವಾಗಿ ಮಂಗಳೂರಿನ ಇನ್ನಷ್ಟು ಒಂದು 15 ಕೆರೆಗಳನ್ನು ಅಭಿವೃದ್ಧಿ ಮಾಡಿ ಸರಿಸುಮಾರು 5 ವರ್ಷದ ಅವಧಿಯಲ್ಲಿ 30ಕ್ಕೂ ಹೆಚ್ಚು ಕೆರೆಗಳನ್ನು ಅಭಿವೃದ್ಧಿ ಮಾಡಿಕೊಡುವಂಥ ಪಣವನ್ನು ರವಿಶಂಕರ್ ಮಿಜಾರ್ ಅವರು ತೊಟ್ಟಿದ್ದಾರೆ, ಮೂಡದ ಕಮಿಷನರ್ ಮತ್ತು ಅಧಿಕಾರಿಗಳು ತೊಟ್ಟಿದ್ದಾರೆ। ಈ ಪಣವನ್ನು ಯಶಸ್ವಿಯಾಗಿ ಮಾಡಿ ಮಂಗಳೂರಿನ ಜನರಿಗೆ ಕುಡಿಯುವ ನೀರಿಗಾಗಿ ಅಂತರ್ಜಲಕ್ಕೆ ಶಕ್ತಿಯನ್ನು ಕೊಡುವಂಥ ಕೆಲಸ ಕಾರ್ಯಗಳು ಇವತ್ತು ಮೂಡದ ಕಡೆಯಿಂದ ವಿಶೇಷವಾದ ಕೆಲಸ ಕಾರ್ಯಗಳು ಆಗ್ತಾ ಇದೆ ಅಂತ ಹೇಳುವಂಥದ್ದು ನನಗೆ ಭಾಳ ಸಂತೋಷ ಆಗ್ತಾ ಇದೆ। ಇವತ್ತು ನನಗೆ ಭಾಳ ಸಂತೋಷ ಇದೆ, ಸಚಿವರು ಇಲ್ಲಿ ಬಂದಾಗ ಈ ಪರಿಸರದ ಸಂಪೂರ್ಣ ಕೆರೆಯನ್ನು ಅಭಿವೃದ್ಧಿ ಆಗಬೇಕು, ಬಹಳ ಸುಂದರವಾದ ಗಿಡವನ್ನು ನೆಟ್ಟು ಪರಿಸರಕ್ಕೆ ಇನ್ನಷ್ಟು ಶಕ್ತಿ ತುಂಬುವಂಥ ಕೆಲಸ ಕಾರ್ಯಗಳನ್ನು ಸಚಿವರು ಮಾಡಿದ್ದಾರೆ। ಮಂಗಳೂರಿನ ಸಂಸ್ಕೃತಿಗೆ ಒಳಪಟ್ಟಂಥ ಕೆಲಸ ಕಾರ್ಯಗಳು, ಈ ಮಣ್ಣಿನ ಶಕ್ತಿ ಏನಿದೆ ಅದನ್ನೆಲ್ಲ ತಿಳ್ಕೊಂಡು ಅದಕ್ಕೆ ಹೆಚ್ಚಿನ ಆಸಕ್ತಿಯನ್ನು ಸಚಿವರು ಈಗಾಗಲೇ ತೋರಿಸಿಕೊಂಡಿದ್ದಾರೆ। ಬೆಳಿಗ್ಗೆ ಬಂದ ನಂತರ ಮಂಗಳೂರಿನ ಈ ಭಾಗದ 16 ಚಟುವಟಿಕೆಗಳಿಗೆ ವಿಮರ್ಶೆಯನ್ನು ಮಾಡಿದ್ವಿ, ನನಗೆ ಭಾಳ ಸಂತೋಷ ಆಯಿತು ಏನಂತೇಳಿದರೆ ನಾನು ಹೇಳೋ ಮುಂಚೆ ಮಂಗಳೂರಿನ 16 ವಿಚಾರಗಳ ಬಗ್ಗೆ ಅವರು ಉಲ್ಲೇಖವನ್ನು ಮಾಡಿದರು, ಹಾಗಾಗಿ ಸಚಿವರ ಆಸಕ್ತಿಯನ್ನು ಕಂಡು ನನಗೆ ಭಾಳಷ್ಟು ಸಂತೋಷ ಆಗಿದೆ, ನನಗೆ ವಿಶ್ವಾಸ ಇದೆ